ಪೇಪರ್ ಅಲ್ಲ, ಯಾಕಂದ್ರೆ ಅವತ್ತಿಗೆ ನಮ್ಮ ತೆಗೆದು ಪೆನ್ ಪೇಪರ್ ಅಷ್ಟೇ, ಇವತ್ತಿಗೆ ಇಷ್ಟು ಜನ ಹಿಂದೆ ಇದ್ದಾರೆ. ಸೊ ಆ ಪೆನ್ ಪೇಪರ್ ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿ ಸುಮಾರು ಒಂದು 5 ವೆಬ್ ಸೀರೀಸ್ಗಳು, ಆಮೇಲೆ ಒಂದು 7-8 ಸ್ಟೋರಿಗಳನ್ನ ಮಾಡಿ ನಾವು ಇದೊಂದು ಒಂದಷ್ಟು ಕಂಪನಿಗಳಿಗೆ ಪ್ರೊಫೆಷನಲ್ಸ್ಗೆ ಕೊಟ್ಟಿದ್ದೀವಿ. ಆಮೇಲೆ ಒಂದಷ್ಟು OTT ಚಾನಲ್ಗಳಿಗೂ ಪಿಚ್ ಮಾಡಿದ್ದೀವಿ. ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್, 1 ವರ್ಷಗಟ್ಟಲೆ ಆಗುತ್ತೆ. ಬಟ್ ನನಗೆ ಅದೂ ಒಂದಷ್ಟು ಅವಕಾಶಗಳು ಬರ್ತಾ ಇತ್ತು. ಆಮೇಲೆ ನನಗೆ ಅನಿಸಿದ್ದು ಏನಂದರೆ, ಈ ಬಾಂಬೆ ಅಲ್ಲೇ ನೀನೆಲ್ಲ ಓಡಾಡ್ತಿದ್ರೆ ನನ್ನ ಯಾರೂ ಕೇರ್ ಮಾಡಲ್ಲ, ಯಾರು ಅಂತ ಯಾರೂ ಗೊತ್ತಿರಲ್ಲ. ನಮ್ಮೂರು, ನಮ್ಮ ರಾಜಾಜಿ ನಗರ, ನಮ್ದೆಲ್ಲ ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡೆ. ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳಬೇಕು, ಫಸ್ಟು ಪ್ರತಾಪ್, ರಕ್ಷಿತ್, ನಮ್ಮ ರಂಗ, ನಾಗಭೂಷಣ್, ರವಿ ಅಂತ ಹಿಂಗೆ ದೊಡ್ಡ 12 ಜನ ಇದ್ದೀವಿ ನಮ್ಮ ರೈಟರ್ಸ್. ಸೊ ಇದೇ ರೈಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕಥೆಗಳಾಗಲಿ ಸ್ಕ್ರೀನ್ ಪ್ಲೇ ಎಲ್ಲದೂ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಇದ್ದಿದ್ದು ಒಂದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡ್ಬೇಕಂತ ಅನ್ಕೊಂಡ್ವಿ. ಆಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು, ಯಾರನ್ನು ನಾವು ಟಚ್ ಮಾಡಬೇಕು ಅಂದಾಗ ಮಾರ್ನಿಂಗ್ ಶೋ ಬಂದು ಫುಲ್ ಮಾಡೋದು ಕಾಲೇಜ್ ಹುಡುಗರು, IT ಪೀಪಲ್ಸ್ ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರಾಚ್ಯುಲೇಷನ್ ಬ್ರದರ್ ಕಥೆನ ನಾನು ಬರೆದಿದ್ದೆ. ನಾನು ಪ್ರತಾಪ್ಗೆ, ರಕ್ಷಿತ್ಗೆ ಇದನ್ನು ನರೇಟ್ ಮಾಡಿದಾಗ ಅವರು ಅದನ್ನು ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ನನ್ನ ಮುಂದೆ ಮತ್ತೆ ತೊಗೊಂಡ್ರು. ಅಲ್ಲಿಂದ ಶುರುವಾಗಿದ್ದರೆ 1 ವರ್ಷ ಬರೀ ಇದಕ್ಕೆ ರೈಟಿಂಗ್ ತೊಗೊಂಡಿದೆ. ನಾನೇನು ನಂಬೋದಂದರೆ ಸಿನಿಮಾ ಎಲ್ಲಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಹಾಕಬೇಕು, ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನನ್ನ ಕಲ್ಲೂರ್ ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಇವನ್ ರವಿ ಸರ್ ಎಲ್ಲರನ್ನು ಈ ಕಥೆನ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದನೂ ಒಂದಷ್ಟು ಅವ್ರು ಹೇಳಿದ್ದು ಪಾಯಿಂಟ್ಸ್ನೆಲ್ಲ ತೊಗೊಂಡು ಮತ್ತೆ ರಿವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಿದ್ವಿ. ಯಾಕಂದ್ರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ ಕೇಳ್ತಿದ್ದೆ, ಸರ್ ನಂಗೆ ದುಡ್ಡು ಕೊಡ್ಬೇಡಿ ಸರ್, ಬಟ್ ನನಗೆ ನನ್ನ ಸಿನಿಮಾಗೆ ಯಾರು ಹೊಸದನ್ನು ಕೊಡ್ತಾರೆ, ಯಾರು ನಡೆಯಲಿಲ್ಲ ಬಿಕಾಸ್ ಟಿವಿ ರೇಟ್ಸ್ ಬರಲ್ಲ, ಅವನಿಗೆ ಹಿಂದಿ ಬಿಸ್ನೆಸ್ ಇಲ್ಲ ಅಲ್ಲ. ನಾನಂದ್ರೆ ನಮಗೆ ಹೀರೋಗಳು ಬೇಕು, ಕನ್ನಡಕ್ಕೆ ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು, ಅವ್ರಿಗೆ ಬೇರೆ 2 ವರ್ಷ 3 ವರ್ಷದ ಸಿನಿಮಾ ಮಾಡ್ತಿದ್ದಾರೆ. ಸೊ ಕಲ್ಲೂರ್ ಸರ್ ಹತ್ರ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ, ಸರ್ ಹೊಸಬನ್ನ ನಾವು ಲಾಂಚ್ ಮಾಡೋಣ ಅಂತ. ಅವ್ರು ಧೈರ್ಯ ಕೊಟ್ಟರು, ಹರೀಶ್ ಅವ್ರ ಜೊತೆ ಬಂದಿದ್ದಾರೆ. ಸೊ ಈ ಕಂಗ್ರಾಚುಲೇಷನ್ ಟೀಮ್ ತುಂಬ ಫೈರ್ ಇರುವಂಥ ಟೀಮು, ಮತ್ತು ಸಖತ್ ಕ್ರಿಯೇಟಿವ್ ಟೀಮು. ರಕ್ಷಿತ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಹುಡುಗ ಬೇಸಿಕ್ಲಿ, ಆಮೇಲೆ ಟ್ಯಾಲೆಂಟೆಡ್ಡು, ಹಾಡು ಬರೀತಾನೆ, ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ, ಆಮೇಲೆ ನಮ್ಮದು ಸ್ಕ್ರಿಪ್ಟಲ್ಲಿ ಇದ್ದಾನೆ, ಆಮೇಲೆ ಸುಮಾರು ಒಂದಷ್ಟು ಅವ್ನು ಕೆಲಸ ಮಾಡಿದ್ದಾನೆ. ಆಮೇಲೆ ಪ್ರತಾಪ್ ಅವರು ಲಾಸ್ಟ್ ಮೇಲೆ ಸೀಸನ್ ಜೊತೆ ಅವರು ಸೀರಿಯಸ್ ಕೆಲಸ ಮಾಡಿದ್ರು. ಮತ್ತೆ ಸಂಜನಾ ಗೊತ್ತು ನಿಮಗೆ, KTM ಅಲ್ಲಿ ಮಾಡಿದ್ದು. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಿದ್ದಾರೆ, ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್ ಅದು ಹೇಳಂಗಿಲ್ಲ ಅಂತ. ಅನುಷಾ ಹೊಸ ಹುಡುಗಿ, ಅವ್ರನ್ನ ಲಾಂಚ್ ಮಾಡ್ತಿದ್ದೀನಿ. ಮತ್ತೆ ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಈ ಸಿನಿಮಾದಲ್ಲಿ ಮತ್ತೆ ರೀಲಾಂಚ್ ಮಾಡ್ತಿದ್ದೀವಿ. ಅವ್ರನ್ನ ಗುರು ಗುರು ಬಂದು ಡಿ ಒ ಪಿ ಸರ್ ಸೂರಜ್ ಗುರು ಡಿ ಒ ಪಿ ನನ್ನ ಜೊತೆ ಕಾಲೇಜ್ ಕುಮಾರ ಮುಚ್ಚಿ ಕರ್ತೀವಿ. ಆಮೇಲೆ 4-5 ಸಿನಿಮಾ ಮಾಡಿದ್ದೇನೆ, ಲಂಡನ್ಗೆ ಬಂದಿದ್ದೆ ಹಿಂದಿ ಸಿನಿಮಾ ಕೆಲಸ ಮಾಡ್ತಾ. ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದಾದ್ಮೇಲೆ ಅವರು ಅದೇ ಯಾವ ಕಥೆಗೂ ನಾವು ಅಷ್ಟೇ ಟೈಟ್ಲಿಲ್ಲ, ಯಾಕಂದ್ರೆ ಅದೇ ತಗೊಳ್ಳೋ ತಲೆ ಏನೋ ಬರಿತಾ ಬರಿತೇನೋ ಸಿಗುತ್ತೆ. ಮೊದಲಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕಥೆನ ಜಡ್ಜ್ ಮಾಡದಿರುವಂತ ಟೈಟ್ಲ್ ಬೇಕು ಅಂತ ಅನ್ಸುತ್ತೆ. ನಾನೇನೋ ಒಂದು ಯಾವ ಟೈಟ್ಲಿತ್ತು ಯೂಶಲಿ ಹಂಗೆ ಯೋಚನೆ ಮಾಡ್ತೀವಲ್ವ, ಅದಕ್ಕೆ ಒಂದು ಒಂದಷ್ಟು ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂತ ವರ್ಡ್ ಅಷ್ಟೇ ಅವರು ಹೇಳಿರ್ಬೋದು, ಅದು ಬೆಂಡ್ ಆಗಿರ್ಬೋದು, ಬಟ್ ಇದು ಯಾರೇ ನೀವು ಮಿಸ್ ಮಾಡಿದಾಗ
ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ನೀವು, ಬಟ್ ಹಾಗಾಗಿ ತಗೊಳಂಗಿದ್ರೆ ನಾನು ಅವ್ರಿಗೂ ಇದನ್ನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಅವರಿಂದ ಇದು ಇಷ್ಟು ಪಾಪ್ಯುಲರ್ ಆಗಿದೆ. ಇದು ರಾಮಕಾಂತ್ ರೊಮ್ಯಾಂಟಿಕ್. ನಮಸ್ತೆ, ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ನಾಗ್. ನಾನು ಈ ಹಿಂದೆ ಸೀರಿಯಲ್ಸ್ಗಳನ್ನ ಮಾಡಿದ್ದೀನಿ, ಥಿಯೇಟರ್ ಮಾಡಿದ್ದೆ 3 ಇಯರ್ಸು. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಅಲ್ಲಿ ರಕ್ಷಿತ್ ಅನ್ನುವಂತಹ ಪಾತ್ರನೇ ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟ್ರು, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ, ಪ್ರಶಾಂತ್ ಸರ್ಗೆ, ರವಿ ಸರ್ಗೆ, ಹಾಗೆ ಪ್ರತಾಪ್ ಅಣ್ಣಗೆ ಎಲ್ರಿಗೂ ಥ್ಯಾಂಕ್ ಯು. ಸೊ ಕ್ಯಾರೆಕ್ಟ್ರ್ ಬಗ್ಗೆ ಹೇಳೋದಾದ್ರೆ, IT ಬ್ಯಾಕ್ಡ್ರಾಪ್ ಅಲ್ಲಿರುತ್ತೆ, ತುಂಬಾ ಫನ್ ಫೀಲ್ಡ್, ಹ್ಯಾಪಿ ಗೋ ಲಕ್ಕಿ ಮೀ ಅನ್ನೋ ತರ ಕ್ಯಾರೆಕ್ಟರ್ ಇರ್ತಾನೆ. ಸೊ ಇವನು ಈ ಅಂದ್ರೆ ಈ ಕ್ಯಾರೆಕ್ಟರ್ ಈ ಹೆಣ್ಮಕ್ಳ ಜೊತೆ ಟ್ರಾವೆಲ್ ಜರ್ನಿ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಇರೋದು. ಸೊ ಅಷ್ಟೇ, ಇನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ಹೇಳಿಲ್ಲ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರತಾಪ್ ಗಂಧರ್ವ ಅಂತ. ಇದು ನಿರ್ದೇಶಕನಾಗಿ ನನ್ನ ಮೊದಲನೇ ಸಿನಿಮಾ. ಕೆಲವು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇಲ್ಲಿರುವಂತಹ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ, ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು. ಸುಮಾರು ಜನ ಎಲ್ಲ ವಸೂಲಿ ಆಗಿದ್ದೀವಿ, ಆದ್ರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ. ಆ ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್, ನಮ್ಮ ರವಿಕುಮಾರ್ ಸರ್. ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂಥ ಹೊಸಪನ, ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದು ಹೊಸಬರ ಹೊಸ ಪ್ರಯತ್ನವಾಗಿ ಉಳಿದಿಲ್ಲ. ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿ ಒಂದು ಆಂಟಿಸಿಪೇಟೆಡ್ ಮೂವಿ ತರ ಆಗ್ತಾ ಇದೆ ಮುಂದಕ್ಕೆ. ಸೊ ಕತೆ ವಿಷಯಕ್ಕೆ ಬರೋದಾದ್ರೆ, ಯಾವುದೇ ಸಿನಿಮಾ ಆದ್ರೂ ಕತೆ ಗಟ್ಟಿಯಾಗಿದ್ರೇನೆ ಅದು ಗೆಲ್ಲೋದು. ಹಾಗಾಗಿ ನಾವು 1 ವರ್ಷಗಳ ಕಾಲ ಬರೀ ಕತೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ 1.5 ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ವ್ಯಯಿಸಿ ಒಂದೊಳ್ಳೆ ಕತೆನ ಮಾಡಿದೀವಿ. ಸಂತೋಷ್ ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕತೆ ಏನಿದೆ ಇದು ಈಗಾಗಲೇ ನಮ್ಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ. ಇದನ್ನ ನಿಮ್ಗಳು ಮತ್ತೆ ಆಡಿಯನ್ಸ್ ಮುಖಾಂತರ ಇದನ್ನ ಗೆಲ್ಸೋದಕ್ಕೆ ಏನ್ ಬೇಕೋ ಆ ಪರಿಶ್ರಮ, ಅದನ್ನ ಎಫರ್ಟ್ ಏನಿದೆ ಅದನ್ನ 200% ನಾವೀಗ ಹಾಕ್ತಾ ಇದೀವಿ. ನಾಳೆಯಿಂದ ನಮ್ಮ ಈ ಕಂಗ್ರಾಚುಲೇಷನ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗ್ತಿದೆ. 1-3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಗಳ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎಲ್ರಿಗೂ. ಸಂಜನಾ ದಾಸ್ ಅಂತ. ಅಂಡ್ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಶೂಟಿಂಗ್ ಮಾಡಕ್ ಮುಂಚೆನೆ ನೀವು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ರ ಅಂದ್ರೆ ನಂಗೆ ಗೊತ್ತು. ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ. ಅಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಪ್ರತಾಪ್ ಸರ್, ಪ್ರಶಾಂತ್ ಸರ್, ಹರಿ ಸಂತೋಷ್ ಸರ್ ಅಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಈ ಟೀಮ್ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ನರೇಷನ್ ಅಲ್ಲಿ ಗೊತ್ತಾಯ್ತು, ಒಳ್ಳೆ ಫೀಲಿಂಗ್ ಬಂತು ನನಗೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ. ಅಂಡ್ ಸದ್ಯಕ್ಕೆ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮುಗಿದಿದೆ, ತುಂಬಾ ವರ್ಕ್ ಮಾಡಿದೀವಿ ಬಿಹೈಂಡ್ ದ ಸೀನ್ಸ್. ಅಂಡ್ ಬರೀ ಈಗ ಕೆಲಸ ಮಾಡಕ್ಕೆ ಮಜಾ ಮಾಡಕ್ಕೆ ಸಮಯ ಬಂದಿದೆ. ಅಂಡ್ ಐ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು. ಇದು ನನ್ನ ಫಸ್ಟ್ ಮೂವಿ, ನಿಮ್ಮೆಲ್ಲ ಸಪೋರ್ಟ್ ಇರಲಿ. ತುಂಬಾ ಖುಷಿ ಆಗ್ತದೆ, ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ನರ್ವಸ್ ಆಗ್ತಾ ಇದ್ದೀನಿ. ನನ್ನ ಕರಿಯರ್ ಆಕ್ಚುಲಿ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗಿದೆ ನಮ್ಮ ಸಂತೋ ಅವರಿಂದ, ಆಕ್ಚುಲಿ ಬಿಚ್ಚುಗತ್ತಿ ಅನ್ನೋ ಸಿನಿಮಾ ಇಂದ. ಈಗ ಒಂದು 8 ಸಿನಿಮಾ ಆಗಿದೆ. ಇವಾಗ ಈ ತರದ ಒಂದು ಸ್ಕ್ರಿಪ್ಟ್ ಒಂದು ಕಾಯ್ತಾ ಇದ್ದೆ ಆಕ್ಚುಲಿ, ಒಂದು ಒಳ್ಳೆ ರಾಮ್ ಕಾಮ್ ಸಿನಿಮಾ ಮಾಡ್ಬೇಕು ಅಂತ. ಜೊತೆಗೆ ರೈಟ್ ಕ್ಯಾಸ್ಟಿಂಗ್ ಇರುವಂತ ಒಂದು ರೈಟ್ ಸ್ಕ್ರಿಪ್ಟ್, ಒಂದು ಇಷ್ಟು ಕ್ರಿಯೇಟಿವ್ ಟೀಮ್ ಅಂತ ಒಂದು ಕಾಯ್ತಾ ಇದ್ದೆ. ಫಸ್ಟ್ ಟೈಮ್ ಕೇಳಿದಾಗ್ಲೇನೆ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ರು. ಇವತ್ತಿಗೂ ಹಂಗೆ ಕಣ್ಮುಂದಿನ ಸಿನಿಮಾ ಹಂಗೆ ಓಡ್ತಾ ಇದೆ. ಅದು ಶೂಟಿಂಗ್ ಆದಾಗ್ಲೂ ಕೂಡ ಹಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಟೋಟಲ್ ಒಂದು 5 ಹಾಡಿದೆ.
ಯಾವ ಸಿಂಗರ್ ಆಮೇಲೆ ಯಾವ ಲಿರಿಕ್ಸ್ ಇದೆಲ್ಲದನ್ನು ಕೂಡ ಹೋಗ್ತಾ ಹೋಗ್ತಾ ಹೇಳ್ತೀವಿ. ಸಾಂಗ್ಸ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದೀವಿ, ಶೂಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ಸ್ ನ ತಗೊಂಡ್ಬರ್ತೀವಿ. ಹೀಗೆ ಸಪೋರ್ಟ್, ನಿಮ್ಮ ಸಪೋರ್ಟ್ ಹೀಗೆ ಐತಿ. ಥ್ಯಾಂಕ್ ಯು. ಆದಷ್ಟು ಅಷ್ಟೇ ಸುಂದರವಾಗಿ ಕ್ಯಾಪ್ಚರ್ ಮಾಡಕ್ಕೆ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಏನ್ ಹೇಳ್ಬೇಕು ನಾನು ಹೇಳಿದೀನಿ, ವಿಶೇಷವಾಗಿ ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲರೂ ಹೆಚ್ಚಿನವರು ಹೊಸಬ್ರ ಇರುವಂತದ್ದು ಸಹಜವಾಗಿ ನನ್ನ ಕೇಳ್ತಾ ಇರ್ತಾರೆ ಸ್ನೇಹಿತರೆಲ್ಲ, ಹೊಸಬ್ರ ಹಾಕೊಂಡಿದ್ದೀರಿ, ಬಡ್ಜೆಟ್ ಆಗಿ ಏನು ಸಿಂಪಲ್ ಆಗಿ ಮಾಡ್ತಾ ಇದೀರ, ಅಥವಾ ಕೆಲವರು ಸಜೆಸ್ಟ್ ಮಾಡ್ತಾರೆ ಒಂದಿಷ್ಟನ್ನು ಮೀರಬೇಡಿ ಅಷ್ಟನ್ನು ಮೀರಬೇಡಿ ಅಂತ. ನಾನು ಈ ಚಿತ್ರಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಇದ್ದಿದ್ರೆ ಏನ್ ಖರ್ಚು ಮಾಡ್ತಿದ್ವಿ, ಯಾವ ರೀತಿಯಾಗಿ ನಿರ್ಮಾಣವನ್ನ ಮಾಡ್ತಿದ್ವಿ, ಅದೇ ರೀತಿಯಾಗಿ ಈ ಚಿತ್ರವನ್ನ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಮ ನಾಯಕ ನಟ ಇರ್ಬೋದು, ನಾಯಕ ನಟಿಯರ್ ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವ್ರನ್ನ ನಾನು ಕಳೆದ 6-8 ತಿಂಗಳಿಂದ ನೋಡಿ ನನಗೆ ಒಂದು ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಖಂಡಿತವಾಗಿ ಇವರು ಯಾರಿಗೂ ಕಮ್ಮಿ ಇಲ್ಲ. ಜೊತೆಗೆ ಚಿತ್ರಕಥೆ ಏನು ನಮ್ಮ ಕ್ರಿಯೇಟಿವ್ ಹೆಡ್ ಸಂತೋರು ಅವರು ಇದಕ್ಕೆ ಹಗಲು ರಾತ್ರಿ ತೊಡಗಿಸ್ಕೊಂಡು ಕಳೆದ 6-7 ತಿಂಗಳಿಂದ ಅದ್ಭುತವಾಗಿ ಏನು ಎಲ್ಲವನ್ನ ರೆಡಿ ಮಾಡಿರುವಂಥದ್ದು. ಹಂಗಾಗಿ ಒಂದು ದೊಡ್ಡ ಬಡ್ಜೆಟ್ ನಲ್ಲಿ ಈ ಒಂದು ಚಿತ್ರವನ್ನ ತಯಾರು ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಧನ್ಯವಾದಗಳು.